ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ರಾಜರಾಜ ಚೋಳ, ರಾಜರಾಜ ಚೋಳ ಅಂತ ಹೇಳಿದ ತಕ್ಷಣ ಅವರು ನಿರ್ಮಿಸಿದಂತಹ ಅದ್ಭುತವಾದಂತಹ ದೇವಾಲಯ ಬೃಹದೀಶ್ವರ ದೇವಸ್ಥಾನ ನಮಗೆಲ್ಲ ಜ್ಞಾಪಕಕ್ಕೆ ಬರುತ್ತೆ. ಆದರೆ ಅವರ ಮಗ ರಾಜೇಂದ್ರ ಚೋಳ ಅವರು ಕೂಡ ಅದೇ ರೀತಿ ಅದ್ಭುತವಾದಂತಹ ದೇವಸ್ಥಾನವನ್ನ ಅವರು ಆಳ್ವಿಕೆ ನಡೆಸ್ತಾ ಇದ್ದಂತಹ ಗಂಗೈಕೊಂಡ ಚೋಳಪುರಂ ಅಂದ್ರೆ ಅವರ ಆಳ್ವಿಕೆ ಸಂದರ್ಭದಲ್ಲಿ ಗಂಗೈಕೊಂಡ ಚೋಳಪುರಂನ ಕ್ಯಾಪಿಟಲ್ ಸಿಟಿಯಾಗಿ ಮಾಡಿಕೊಂಡು ಅವರು ಆಳ್ವಿಕೆ ನಡೆಸ್ತಾ ಇದ್ರು. ಗಂಗೈಕೊಂಡ ಚೋಳಪುರಂ ಅನ್ನೋ ಒಂದು ಹೆಸರಿನಲ್ಲೇ ಒಂದು ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ಆ ದೇವಸ್ಥಾನದ ಹೆಸರೇ ಗಂಗೈಕೊಂಡ ಚೋಳಪುರಂ ಅಂತ. ಸೊ ಈ ಗಂಗೈಕೊಂಡ ಚೋಳಪುರಂ ದೇವಸ್ಥಾನವನ್ನ ನಿರ್ಮಿಸಿದ್ದಾರೆ, ಓಕೆ. ಬಟ್ ಈ ದೇವಸ್ಥಾನಕ್ಕೂ ಮತ್ತೆ ತಂಜಾವೂರು ಬೃಹದೀಶ್ವರ ದೇವಸ್ಥಾನ ಅಂದ್ರೆ ಅವರ ತಂದೆ ನಿರ್ಮಿಸಿದಂತಹ ತಂಜಾವೂರು ಬೃಹದೀಶ್ವರ ದೇವಸ್ಥಾನಕ್ಕೂ ಏನ್ ವ್ಯತ್ಯಾಸ ಅಂತ ಕೇಳಿದ್ರೆ, ತಂಜಾವೂರು ಬೃಹದೀಶ್ವರ ದೇವಸ್ಥಾನ ಮತ್ತೆ ಈ ಗಂಗೈಕೊಂಡ ಚೋಳಪುರಂ ದೇವಸ್ಥಾನ ಎರಡರ ಸ್ಟ್ರಕ್ಚರ್ ಎರಡೂ ಕೂಡ ಸೇಮ್ ಟು ಸೇಮ್ ಸಿಮಿಲರ್ ಆಗಿರುತ್ತೆ. ಒಂದು 90-95% ಅದರ ಶೇಪ್ಸ್ ಆಗಿರ್ಬೋದು, ಅದರ ಡಿಸೈನ್ಸ್ ಎಲ್ಲಾನೇ, ಅದರ ಸ್ಟ್ರಕ್ಚರ್ ಎಲ್ಲಾನೇ ಸೇಮ್ ಆಗಿರುತ್ತೆ, ಸಿಮಿಲಾರಿಟಿ ತುಂಬಾ ಇರುತ್ತೆ. ಬಟ್ ಒಂದೇ ಒಂದು ಮುಖ್ಯವಾದಂತ ಪ್ರಮುಖವಾದಂತ ಚೇಂಜ್ ನೀವು ಏನನ್ನ ನೋಡ್ಬೋದು ಅಂದ್ರೆ, ಅಂದ್ರೆ ಒಂದೇ ಒಂದು ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ, ಗಂಗೈಕೊಂಡ ಚೋಳಪುರಂನಲ್ಲಿ ಇರ್ತಕ್ಕಂತ ಆ ಗೋಪುರದ ಹೈಟ್ ಬಂದು ಸ್ವಲ್ಪ ಕಮ್ಮಿ, ಯಾವುದಕ್ಕಿಂತ ಕಮ್ಮಿ, ತಂಜಾವೂರು ಬೃಹದೀಶ್ವರ ದೇವಸ್ಥಾನದ ಗೋಪುರ ಏನು 216 feet ಹೈಟ್ ಇದೆ ಅಂತಾರೆ, ಅದಕ್ಕಿಂತ ಇದನ್ನ ಸ್ವಲ್ಪ ಕಮ್ಮಿ ಹೈಟ್ ಅಲ್ಲಿ ರಾಜೇಂದ್ರ ಚೋಳ ಅವರು ನಿರ್ಮಿಸಿದ್ದಾರೆ. ಇದನ್ನ ಯಾಕೆ ಈ ರೀತಿ ಕಮ್ಮಿ ಹೈಟ್ ಅಲ್ಲಿ ನಿರ್ಮಿಸಿದ್ರು ಅಂತ ನೀವು ಕೇಳಿದ್ರೆ, ಕೆಲವರು ಹೇಳೋ ಪ್ರಕಾರ, ಕೆಲವರ ಇಂಟರ್ಪ್ರಿಟೇಷನ್ ಪ್ರಕಾರ, ರಾಜೇಂದ್ರ ಚೋಳ ಅವರು ತನ್ನ ಅಪ್ಪನ ಮೇಲೆ ಇರ್ತಕ್ಕಂತ ಮರ್ಯಾದೆಯಿಂದ, ಅಂದ್ರೆ ತನ್ನ ಅಪ್ಪನಿಗಿಂತ ನಾನು ಏನ್ ಗ್ರೇಟ್ ಅಲ್ಲ, ತನ್ನ ಅಪ್ಪನ ಸಮಕ್ಕೆ ನಾನು ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ರೆಪ್ರೆಸೆಂಟೇಷನ್ ಅಲ್ಲಿ, ಅನ್ನೋ ಒಂದು ಅರ್ಥದಲ್ಲಿ, ಆ ರೀತಿಯಾದಂತ ಅರ್ಥವನ್ನ ಇಂಡಿಕೇಟ್ ಮಾಡೋ ರೀತಿಯಲ್ಲಿ ಈ ದೇವಸ್ಥಾನದ ಗೋಪುರವನ್ನ ಸ್ವಲ್ಪ ಹೈಟ್ ಅಲ್ಲಿ, ಅಂದ್ರೆ ಆ ಒಂದು ತಂಜಾವೂರು ಬೃಹದೀಶ್ವರ ದೇವಸ್ಥಾನದ ಗೋಪುರ ಹೈಟ್ ಏನಿದೆ ಅದಕ್ಕಿಂತ ಸ್ವಲ್ಪ ಕಮ್ಮಿ ಹೈಟ್ ಅಲ್ಲಿ ನಿರ್ಮಿಸಿದ್ದಾರೆ.